ಸಿಗ್ ನಮ್ಮ ಜೊತೆಗಿದ್ದಾರೆ ಲಕ್ಷ್ಮೀನಾರಾಯಣ ಗುರುಜಿ ಇವರು ಯಜ್ಞ ವಾಲ್ಕಾದ ಒಂದು ವೇದಶಾಲೆಯ ಉಪನ್ಯಾಸಕರಾಗಿದ್ದಾರೆ ಇವರು ಕೂಡ ಯಾಗ ಇಲ್ಲಿ ನಡೆಯುವಂತಹ ಯಾಗದಲ್ಲಿ ಪಾಲ್ಗೊಳ್ತಾರೆ ಜೊತೆಗೆ ಇವತ್ತು ನಡೆದಂತಹ ಪ್ರಥಮ ಹೋಮಕುಂಡದ ಪೂಜೆಯಲ್ಲೂ ಕೂಡ ಭಾಗವಹಿಸಿದ್ರು ಇವ್ರನ್ನ ಮಾತನಾಡಿಸ್ತಾ ಹೋಗೋಣ ಯಾಗದ ಬಗ್ಗೆ ಜೊತೆಗೆ ಈ ಯಾಗಕ್ಕೆ ಯಾವ ರೀತಿ ಕರೆ ಕೊಡ್ತಾರೆ ಅವ್ರನ್ನ ಕೇಳ್ತಾ ಹೋಗೋಣ ಗುರುಜಿ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಗುರುಜಿ ಏಳ್ನೂರು ವರ್ಷಗಳ ಬಳಿಕ ನಡೀತಾ ಇರುವಂತಹ ಮಹಾ ಕುಬೇರ ಯಾಗ ಇದು ಮೊದಲನೇದಾಗಿ ಯಾಗದ ಮಹತ್ವವನ್ನು ತಿಳಿಸ್ಕೊಡೋದಾದ್ರೆ ಗುರುಜಿ ವಿಶೇಷವಾಗಿ ಈ ಲಕ್ಷ್ಮೀ ಕುಬೇರ ಯಾಗ ಯಾಗ ಅನ್ನುವಂಥದ್ದು ಏನು ವಿಶೇಷ ಅಂತ ತಿಳ್ಕೊಬೇಕಂದ್ರೆ ಕುಬೇರ ಯಾರು ಕುಬೇರ ಲಕ್ಷ್ಮೀ ದೇವಿಯ ಸಹೋದರ ಜೊತೆ ಜೊತೆಯಲ್ಲಿ ಲಕ್ಷ್ಮಿ ಮತ್ತು ಕುಬೇರ ಯಾಗವನ್ನು ವಿಶೇಷವಾಗಿ ಅವರ ಪೂಜೆ ಅರ್ಚನೆಯನ್ನು ಮಾಡಿದರೆ ಇಬ್ಬರೂ ಕೂಡ ವಿಶೇಷವಾದ ಆಶೀರ್ವಾದ ಫಲವನ್ನು ಮಾಡ್ತಾರೆ ಅಂತೇಳಿ ಪ್ರತೀತಿ ಇದೆ ವಿಶೇಷವಾಗಿ ಏಳುನೂರು ವರ್ಷಗಳ ನಂತರ ಈ ಒಂದು ವಿಶೇಷ ಲಕ್ಷ್ಮೀ ಕುಬೇರ ಯಾಗವನ್ನು ಆಯೋಜಿಸಿರುವಂಥದ್ದು ಮಹತ್ತರವಾದಂಥದ್ದು ಈ ಯಾಗವನ್ನು ಯಾರ್ಯಾರು ನೋಡಲಿಕ್ಕೆ ಮತ್ತು ಆ ಸೇವೆಯಲ್ಲಿ ಪಾಲ್ಗೊಂಡು ಭಾಗವಹಿಸಿ ಆ ಯಾಗವನ್ನು ದರ್ಶನವನ್ನು ಮಾಡ್ತಾರೆ ಎಲ್ಲರಿಗೂ ಕೂಡ ವಿಶೇಷವಾದ ಅನಂತವಾದ ಫಲ ದೊರಕುತ್ತದೆ ಅಂತೇಳಿ ಒಂದು ಧರ್ಮ ಗ್ರಂಥಗಳಲ್ಲಿ ಒಂದು ಉಲ್ಲೇಖವಿದೆ ಹಾಗಾಗಿ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆಯನ್ನು ಮಾಡಿದರೆ ನಾವು ಧರ್ಮವನ್ನು ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಯಾಗದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಆ ಲಕ್ಷ್ಮೀ ಕುಬೇರರ ಅನುಗ್ರಹವಾಗಿ ಎಲ್ಲರಿಗೂ ಕೂಡ ಲಕ್ಷ್ಮೀ ಸಿದ್ಧಿಯಾಗಲಿ ಮತ್ತು ಅವರಿಗೆ ಮನಸ್ಸಿಗೆ ಸಂತೋಷವಾಗಿ ಇಂಥ ಯಾಗಾದಿಗಳು ಪುನಃ ನಡಿಬೇಕು ಅಂತ ಅನ್ನತಕ್ಕಂಥ ಒಂದು ಮನಸ್ಸಿನಲ್ಲಿ ಧರ್ಮದ ವಿಚಾರ ಅವರಲ್ಲಿ ಉಂಟಾಗಬೇಕು ಅನ್ನುವ ವಿಶೇಷತೆಯನ್ನು ನಾ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಗುರುಜಿ ಎಸ್ ಕೇಳಿದ್ರಲ್ಲ ಯಾವ ಥರ ಮಳೆ ಬೆಳೆ ಲೋಕ ಸಮೃದ್ಧಿ ಆಗತ್ತೆ ಅಂತ ಲೋಕದ ಕಲ್ಯಾಣಕ್ಕೋಸ್ಕರ ನಡೀತಾ ಇರುವಂತಹ ಯಾಗಕ್ಕೆ ನೀವು ಕೂಡ ಬನ್ನಿ ಪಾಲ್ಗೊಳ್ಳಿ ಕುಟುಂಬ ಸಮೇತರಾಗಿ ಬಂದು ಈ ಯಾಗಕ್ಕೆ ಬರೋದರಿಂದಾಗಿ ಲಕ್ಷ್ಮೀ ಸಮೇತ ಕುಬೇರನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬಹುದು ವಿಡಿಯೋ ಜರ್ನಲಿಸ್ಟ್ ಸುರೇಶ್ ಜೊತೆ ಪಾವಿತ್ರ ರಾಜ್ ನ್ಯೂಸ್ ಬೆಂಗಳೂರು